ನಮಸ್ಕಾರ. ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ಚುನಾವಣಾ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಯಾವಾಗ ಬೇಕಾದರೂ ಚುನಾವಣೆ ದಿನಾಂಕ ಅನೌನ್ಸ್ ಆಗಬಹುದು. ಈ ಚುನಾವಣೆ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬಹುದು ಅನ್ನೋದನ್ನು ನಿರ್ಧರಿಸುತ್ತೆ. ಚುನಾವಣೆ ಡೇಟ್ ಅನೌನ್ಸ್ ಆದ ಮೇಲೆ ಸಮೀಕ್ಷೆ ಮಾಡೋ ಹಾಗಿಲ್ಲ. ಕೊನೆಯ ಹಂತದ ಚುನಾವಣಾ ಸಮೀಕ್ಷೆ ಮಾಡಿರುವ ಟೈಮ್ಸ್ ನೌ ಮತ್ತು ETG ಸರ್ವೆ ಏನು ರಿಪೋರ್ಟ್ ಕೊಟ್ಟಿದೆ ಅನ್ನೋದನ್ನು ನೋಡೋದಾದರೆ, NDA 358 ಸ್ಥಾನಗಳು, INDIA 110 ಸ್ಥಾನಗಳು, ಅದರ್ಸ್ 42 ಸ್ಥಾನಗಳು. BJPಯ NDA ಮೈತ್ರಿಕೂಟ 400 ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತಾ, ನರೇಂದ್ರ ಮೋದಿಯವರು 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಕಳೆದ ಬಾರಿ 303 ಸ್ಥಾನ ಗೆದ್ದಿದ್ರು. ಈ ಬಾರಿ BJP ಸ್ವಂತ ಬಲದಿಂದ 333-365 ಸ್ಥಾನವನ್ನು ಗೆಲ್ಲಬಹುದು. ಹಾಗೂ NDA ಮೈತ್ರಿಕೂಟ 40 ಹೆಚ್ಚು ಸ್ಥಾನ ಪಡೆಯುವ ಮೂಲಕ 400+ ಆಗಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟಕ್ಕೆ ಒಂದು ಸವಾಲಿದೆ. ಅದು ಮೋದಿ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಟಾರ್ಗೆಟ್. ಕಾಂಗ್ರೆಸ್ ನೇತೃತ್ವದ 27 ಪಕ್ಷಗಳ ಮೈತ್ರಿಕೂಟಕ್ಕೆ ದೊಡ್ಡ ಸವಾಲು. ಆದರೆ ಟೈಮ್ಸ್ನೌ ಮತ್ತು ETG ಸರ್ವೆ ಪ್ರಕಾರ ಕೇವಲ 28-48 ಸ್ಥಾನ ಕಾಂಗ್ರೆಸ್ ಗೆಲ್ಲಬಹುದು. ಕಳೆದ ಬಾರಿ 52 ಸ್ಥಾನ ಗೆದ್ದಿತ್ತು. ಆದರೆ ಈ ಬಾರಿ ಕೇವಲ 28-48 ಸ್ಥಾನ ಗೆಲ್ಲಬಹುದು. ಇನ್ನು YSR ಕಾಂಗ್ರೆಸ್ 24-28 ಸ್ಥಾನ ಗೆದ್ದರೆ ಅತಿ ದೊಡ್ಡ 3ನೇ ಪಕ್ಷವಾಗಿ ಹೊರಹೊಮ್ಮಬಹುದು. DMK 24-28, TMC 17-21, ಒಟ್ಟಾರೆ INDIA ಮೈತ್ರಿಕೂಟ 110-130 ಸ್ಥಾನ ಗೆಲ್ಲಬಹುದು ಅಂತ ಟೈಮ್ಸ್ನೋ ಮತ್ತು ETG ಸರ್ವೆ ರಿಪೋರ್ಟ್ ಮಾಡಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಟೈಮ್ಸ್ನೋ ಮತ್ತು ETG ಸರ್ವೆ ಪ್ರಕಾರ BJP 333-369, ಕಾಂಗ್ರೆಸ್ 28-48, YSR ಕಾಂಗ್ರೆಸ್ 21-22, DMK 24-28, TMC 17-21, ಇತರೆ 79-102. ಟೈಮ್ಸ್ ನೌ ಮತ್ತು ETG ಸರ್ವೆ ಪ್ರಕಾರ BJP ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನ ಗೆಲ್ಲಬಹುದು? ಮೊದಲಿಗೆ 80 ಲೋಕಸಭಾ ಕ್ಷೇತ್ರವಿರುವ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ BJP 72-78 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ವರದಿ ಮಾಡಿದರೆ, INDIA ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಮತ್ತು SP ಇರುವ ಉತ್ತರ ಪ್ರದೇಶದಲ್ಲಿ 2-6 ಸ್ಥಾನ ಮಾತ್ರ ಗೆಲ್ಲಬಹುದು. ಇಂಡಿಪೆಂಡೆಂಟ್ ಅಂದರೆ ಇತರೆ ಗೆದ್ದರೆ ಒಂದು ಗೆಲ್ಲಬಹುದು, ಇಲ್ಲದಿದ್ದರೆ ಅದೂ ಇಲ್ಲ ಅಂತ ಸಮೀಕ್ಷೆ ವರದಿ ಮಾಡಿದೆ. ಇನ್ನು ಮುಂದಿನ ರಾಜ್ಯ ನೋಡೋದಾದರೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಕ್ಷೇತ್ರಗಳಿರುವ 2ನೇ ದೊಡ್ಡ ರಾಜ್ಯ. ಮಹಾರಾಷ್ಟ್ರದಲ್ಲಿ BJP ಶಿವಸೇನೆ ಮತ್ತು NCP ಜೊತೆ ಮೈತ್ರಿ ಮಾಡಿಕೊಂಡಿದೆ. 34-38 ಕ್ಷೇತ್ರಗಳು BJP ಗೆಲ್ಲಬಹುದು. ಹಾಗಾದರೆ ಮತ್ತೊಂದು ಬಣದಿಂದ ಅಂದರೆ ಕಾಂಗ್ರೆಸ್ NCPಯ ಮತ್ತೊಂದು ಬಣ ಏನಿದೆ, ಇದೇ ಶಿವಸೇನೆ ಮತ್ತು NCPಗೆ ಸಂಬಂಧಪಟ್ಟ ಬಂಡಾಯ ಅಭ್ಯರ್ಥಿಗಳ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥದ್ದು, 13 ಸ್ಥಾನ ಗೆಲ್ಲಬಹುದು ಅಂತ ರಿಪೋರ್ಟ್ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಒಟ್ಟು 42 ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ 20-28 ಸ್ಥಾನ BJP ಪಡೆಯಬಹುದು. TMC ಸುಮಾರು 17-23 ಸ್ಥಾನಗಳನ್ನು ಗೆಲ್ಲಬಹುದು. ಬಿಹಾರದಲ್ಲಿ 40 ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯ. 36-38 ಕ್ಷೇತ್ರಗಳು BJP ಮೈತ್ರಿಕೂಟ ಅಂದರೆ BJP ಬಿಹಾರದಲ್ಲಿ JDU ಮತ್ತು ಕೆಲವು ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದೆ. 36-38 ಸ್ಥಾನಗಳನ್ನು ಗೆಲ್ಲಬಹುದು BJP. ಆದರೆ RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟ 2-3 ಸ್ಥಾನ ಮಾತ್ರ ಗೆಲ್ಲಬಹುದು ಅಂತ ಟೈಮ್ಸ್ನೌ ಮತ್ತು ETG ವರದಿ ಮಾಡಿದೆ. ಮಧ್ಯಪ್ರದೇಶ 29 ಲೋಕಸಭಾ ಕ್ಷೇತ್ರಗಳು. 29 ಲೋಕಸಭಾ ಕ್ಷೇತ್ರಗಳಿರುವ ಮಧ್ಯಪ್ರದೇಶದಲ್ಲಿ ಬಹುತೇಕ 29 ಕ್ಷೇತ್ರಗಳು BJP ಗೆಲ್ಲುತ್ತೆ. ಆದರೂ ಒಂದು ಸ್ಥಾನ ಕಾಂಗ್ರೆಸ್ ಗೆಲ್ಲಬಹುದು ಅಂತ ವರದಿ ಮಾಡಿದೆ ಟೈಮ್ಸ್ನೌ ಮತ್ತು ETG. ಮುಂದಿನ ರಾಜ್ಯ ನೋಡೋದಾದರೆ ಗುಜರಾತ್. ಗುಜರಾತ್ ನರೇಂದ್ರ ಮೋದಿಯವರ ತವರು ರಾಜ್ಯ.
ಅಲ್ಲಿ 26 ಲೋಕಸಭಾ ಕ್ಷೇತ್ರಗಳು, ಬಹುತೇಕ 26 ಲೋಕಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಸಂಪೂರ್ಣ ಸ್ವೀಪ್, ಕಂಪ್ಲೀಟ್ ಬಿಜೆಪಿಯೇ ಗೆಲ್ಲುತ್ತೆ ಅಂತ ವರದಿ ಬಂದಿದೆ. ಮುಂದಿನ ರಾಜ್ಯ ನೋಡೋದಾದರೆ ರಾಜಸ್ಥಾನ. ರಾಜಸ್ಥಾನ 25 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ, ಅದರಲ್ಲಿ 24 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಕಾಣುತ್ತೆ, ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಥವಾ ಅದರ್ಸ್ ಗೆಲ್ಲಬಹುದು ಅಂತ ರಿಪೋರ್ಟ್ ಹೇಳುತ್ತೆ. ಕರ್ನಾಟಕ 28 ಲೋಕಸಭಾ ಕ್ಷೇತ್ರ ಇರುವಂತಹ ಸ್ಥಳ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು, ಒಂದು ಕಾಂಗ್ರೆಸ್, ಒಂದು ಜೆಡಿಎಸ್ ಮತ್ತು ಇನ್ನೊಂದು ಅದರ್ಸ್. ಆದರೆ ಈ ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ, ವಿಧಾನಸಭೆಯಲ್ಲಿ 135 ಸೀಟ್ಗಳನ್ನು ಗೆದ್ದಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ 4-6 ಸ್ಥಾನಗಳನ್ನು ಮಾತ್ರ ಗೆಲ್ಲಬಹುದು. ಬಿಜೆಪಿ 21-23 ಸ್ಥಾನಗಳನ್ನು ಗೆಲ್ಲಬಹುದು, ಜೆಡಿಎಸ್ 1-2 ಸ್ಥಾನಗಳನ್ನು ಗೆಲ್ಲಬಹುದು. ಒಟ್ಟಾರೆ ಬಿಜೆಪಿ ಸುಮಾರು 24-25 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ವರದಿ ನೀಡಿದೆ. ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನೋಡೋದಾದರೆ ಕೇರಳ 20 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. INDIA ಮೈತ್ರಿಕೂಟ 18-19 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ವರದಿ ಮಾಡಿದರೆ ಬಿಜೆಪಿ ಕೇವಲ ಒಂದು ಸ್ಥಾನ ಪಡೆದುಕೊಳ್ಳಬಹುದು. ಅದು ತನ್ನ ಖಾತೆಯನ್ನು ಓಪನ್ ಮಾಡುವ ಮೂಲಕ ಈ ಬಾರಿ ಕೇರಳದಲ್ಲಿ ಒಂದು ಸ್ಥಾನವನ್ನು ಬಿಜೆಪಿ ಪಡೆಯಬಹುದು ಅನ್ನೋ ವರದಿ ಬಂದಿದೆ. ತಮಿಳುನಾಡು 39 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥದ್ದು. ಅಲ್ಲಿ 29-36 ಕ್ಷೇತ್ರಗಳಲ್ಲಿ INDIA ಗೆಲ್ಲಬಹುದು. ಇಡೀ ದೇಶದಲ್ಲಿ INDIA ಅತಿ ಹೆಚ್ಚು ಸ್ಥಾನ ಗೆಲ್ಲಬಹುದು ಅಂದರೆ ಅದು ತಮಿಳುನಾಡು ಮಾತ್ರ. ಬಿಜೆಪಿ ತಮಿಳುನಾಡಿನಲ್ಲಿ ಈ ಬಾರಿ 4-6 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ವರದಿ ಮಾಡಿದೆ. ಯಾವಾಗಲೂ ಒಂದು ಸತಿ ಮಾತ್ರ ಒಂದು ಸ್ಥಾನ ಗೆಲ್ಲಿತ್ತು ಬಿಜೆಪಿ. ಈವರೆಗೆ ಮತ್ತೆ ಬಿಜೆಪಿ ತಮಿಳುನಾಡಿನಲ್ಲಿ ಖಾತೆ ಕೂಡ ತೆಗೆದಿರಲಿಲ್ಲ. ಈ ಬಾರಿ ಅಲ್ಲಿ ಒಂದು 4-6 ಸೀಟ್ ಗೆಲ್ಲುವ ಮೂಲಕ ಅಲ್ಲಿ ಗೆಲ್ಲಬಹುದು ಎಂಬ ವರದಿಯನ್ನು ಈ ಸಮೀಕ್ಷೆ ನೀಡಿದೆ. ಆಂಧ್ರಪ್ರದೇಶ 25 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. ಆ ರಾಜ್ಯದಲ್ಲಿ 25-25 ಕೂಡ YSRC ಗೆಲ್ಲುತ್ತೆ ಅಂತ ವರದಿ ಮಾಡಿದೆ. ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. ಬಿಜೆಪಿ 4-6 ಸ್ಥಾನ ಗೆಲ್ಲಬಹುದು, 8-10 ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವರದಿ ಮಾಡಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಮಣಿಕಂಠ ಸೂರ್ಯ. ನೋಡ್ತಾ ಇರಿ ಸೋಷಿಯಲ್ TV, ಇದು ಸಮಾಜದ ಧ್ವನಿ.